ನೀವು ಅರ್ಥ ಮಾಡ್ಕೋಬೇಕು, ಎಲ್ಲಿ ನಿಮ್ಮ ಆಸೆಗಳಿರುತ್ತೋ ಅಲ್ಲಿ ನಿಮ್ಮ ಮನಸ್ಸು ಇರುತ್ತೆ ಅಲ್ವಾ? ಹೌದು ತಾನೆ? ಹೌದು, ಎಲ್ಲಿ ನಿಮ್ಮ ಆಸೆ ಇರುತ್ತೋ ಅಲ್ಲೇ ನಿಮ್ಮ ಮನಸ್ಸಿರುತ್ತೆ. ತುಂಬಾ ತೀವ್ರವಾಗಿ ಏನನ್ನಾದರೂ ಬಯಸಿದ್ರೆ ಮನಸ್ಸು ಯಾವಾಗಲೂ ಅಲ್ಲೇ ಇರುತ್ತೆ. ಈಗ ಕಪ್ ಗೆಲ್ಲೋಕ ಬಯಸ್ತಿದ್ದೀರಿ, ಇಲ್ಲ, ಗೋಲ್ ಮಾಡೋ ಬಯಕೆ ಇರಬೇಕು. ಮೈದಾನದಲ್ಲಿದ್ದಾಗ ಅದನ್ನ ಬಯಸಬೇಕು ಅಲ್ವಾ? ಈಗ ಕಪ್ಪನ್ನ ಬಯಸಿ. ಆದರೆ ಮೈದಾನ ಕೆಳೆದ ಕೂಡಲೇ ಬಯಸಬೇಕಾಗಿರೋದು ಗೋಲ್ ಮಾಡೋದನ್ನಷ್ಟೇ, ಬೇರೆದನ್ನಲ್ಲ. ಆಸೆ ಪ್ರಬಲವಾದರೆ ದೇಹ ಮನಸ್ಸು ಸಹಜವಾಗಿ ಆ ದಿಕ್ಕಿನಲ್ಲಿ ಸಾಗುತ್ತೆ ಅಲ್ವಾ? ಏನನ್ನ ಆಸೆ ಪಡ್ತೀರೋ ಆ ದಿಕ್ಕಿನಲ್ಲಿ ಸಾಗ್ತೀರಿ. ಆಸೆ ಉಳಿಲಿಲ್ಲ ಅಂದ್ರೆ ಅದರ ಮೇಲೆ ಮನಸ್ಸಿಡೋಕೆ ಆಗೋಲ್ಲ. ಬಯಕೆಯನ್ನು ಬೆಳೆಸ್ಕೋಬೇಕಷ್ಟೇ. ಏಕೈಕ ಬಯಕೆ ಗೋಲ್ ಮಾಡೋದು. ಆಗ ಮನಸ್ಸನ್ನು ಕೇಂದ್ರೀಕರಿಸೋ ಚಿಂತೆ ಬೇಡ, ಯಾಕಂದ್ರೆ ಅದು ಅಲ್ಲೇ ಇರುತ್ತೆ. Can somebody take your mind off what you desire? ಬಯಸೋ ಸಂಗತಿಯಿಂದ ಮನಸ್ಸನ್ನು ಬೇರೆಡೆ ತಿರುಗಿಸೋಕೆ ಆಗತ್ತಾ? ಏನನ್ನ ಆಸೆ ಪಡ್ತೀರೋ ಮನಸ್ಸು ಸಹಜವಾಗಿ ಅಲ್ಲಿರುತ್ತೆ ಅಲ್ವಾ? ಯೋಗ ಇದಕ್ಕೆ ಹೇಗೆ ಸಹಾಯ ಮಾಡುತ್ತೆ? ದೇಹ ಮನಸ್ಸು ಕಾರ್ಯನಿರ್ವಹಿಸುತ್ತಿರುವ ಸರಳ ಪರಿಮಾಣಗಳು ಯಾವುವು? ಇದೊಂದು ಸಂಕೀರ್ಣ ಯಂತ್ರ, ಭೂಮಿಯ ಮೇಲೆ ಅತ್ಯಂತ ವ್ಯವಸ್ಥಿತವಾದ ಯಂತ್ರ ಅಂದರೆ ಮನುಷ್ಯನ ದೇಹ ಮನಸ್ಸು ಅಲ್ವಾ? ನಾವು ಸೃಷ್ಟಿಸಿದ್ದೆಲ್ಲ ಮನಸ್ಸಿನಿಂದಲೇ ಬಂದಿರೋದು. ಈ ಮನಸ್ಸು ಒಂದು ಸಂಕೀರ್ಣ ಯಂತ್ರ, ಬಹಳ ಸಂಕೀರ್ಣ. ನೀವು ಏನೋ ತಪ್ಪಾಗಿ ಮಾಡಿದರೆ ಅದು ತನ್ನೊಳಗೆ ಅನೇಕ ಗೋಜಲುಗಳನ್ನು ನಿರ್ಮಿಸಿಕೊಳ್ಳುತ್ತೆ. ಕೆಲವೊಂದು ಸರಳ ಮಾರ್ಗಗಳಿವೆ, ಸರಳ ತಂತ್ರಜ್ಞಾನಗಳಿವೆ. ಮನಸ್ಸನ್ನು ಒಂದು ನಿರ್ದಿಷ್ಟ ಮಟ್ಟದ ಸ್ಪಷ್ಟತೆಯ ಸ್ಥಿತಿಯಲ್ಲಿ ಇಡಬಹುದು. ಆಗ ಸುಮ್ಮನೆ ನೋಡಬಹುದು. ಮನಸ್ಸನ್ನು ಕನ್ನಡಿ ಹಾಗೆ ಇಟ್ಕೊಳ್ಳೋಕೆ ಕಲಿತೀರಿ. ಅಲ್ಲೇನಿದೆಯೋ ಅದನ್ನೇ ತೋರಿಸುತ್ತೆ, ವಿರೂಪಗೊಳಿಸಲ್ಲ. ನಿಮ್ಮ ಮನಸ್ಸು ಹಲವಾರು ಸಂಗತಿಗಳೊಂದಿಗೆ ಗುರುತಿಸಿಕೊಂಡಾಗ ಈಗ ನೀವು ಭಾರತೀಯ ಹಾಕಿ ಆಟಗಾರರಾಗಿ ಆಡ್ತಿದ್ದೀರಿ. ಈಗ ಅದು ವಿರೂಪಗೊಳ್ಳುತ್ತೆ, ಯಾಕಂದರೆ ಇಡೀ ಇತಿಹಾಸ, ಭಾರತೀಯ ಹಾಕಿ ವೈಭವ, ಅದರ ಆಳ ಎಲ್ಲನೂ ನಿಮ್ಮ ಮನಸ್ಸಲ್ಲಿ ಓಡುತ್ತೆ. ಈಗ ನೀವು ಆಟ ಆಡಲ್ಲ. ಆಟ ಹೇಗಿದೆಯೋ ಅದನ್ನು ಹಾಗೆ ನೋಡೋದೇ ಇಲ್ಲ. ಮನಸ್ಸನ್ನು ಕನ್ನಡಿ ಹಾಗೆ ಇಟ್ಕೊಳ್ಳೋದನ್ನು ಕಲಿಬೇಕು. ನಿಮ್ಮ ಮುಂದೆ ಏನಿದೆಯೋ ಅದನ್ನು ಯಾವ ರೀತಿಯಲ್ಲೂ ತಿರುಚದೆ ತೋರಿಸೋ ಹಾಗೆ. ತಿರುಚದೇ ಇದ್ದಾಗ ನಿಮ್ಮ ಗರಿಷ್ಠ ಸಾಮರ್ಥ್ಯದಲ್ಲಿ ಸಾಗ್ತೀರಿ ಅಲ್ವಾ? ಇಲ್ಲಿ ಓಡಾಡುವಾಗ ದೃಷ್ಟಿಯಲ್ಲಿ ಏನೂ ವಿರೂಪ ಇಲ್ಲದಿದ್ದಾಗ ಎಲ್ಲನೂ ಸ್ಪಷ್ಟವಾಗಿ ನೋಡ್ತೀರಿ, ನಿಮ್ಮ ಗರಿಷ್ಠ ಸಾಮರ್ಥ್ಯದಲ್ಲಿ ಹೋಗ್ತೀರಿ ಅಲ್ವಾ? ನಿಮ್ಮ ದೃಷ್ಟಿನೇ ವಿರೂಪವಾದರೆ ಅನಗತ್ಯವಾಗಿ ಅಲ್ಲಿ ಇಲ್ಲಿ ಢಿಕ್ಕಿ ಹೊಡಿತೀರಿ. ನಿಮಗೇನು ಪ್ರತಿಭೆಗಳಿವೆಯೋ, ಸಾಮರ್ಥ್ಯಗಳಿವೆಯೋ ಅವು ಪೂರ್ಣ ಅಭಿವ್ಯಕ್ತಿಯನ್ನು ಪಡಿಬೇಕಂದ್ರೆ ನಿಮ್ಮ ಮನಸ್ಸು ಮಧ್ಯೆ ಬಂದು ಏನನ್ನೂ ವಿರೂಪಗೊಳಿಸಬಾರದು. ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ತೋರಿಸಬೇಕು. ಸಂಪೂರ್ಣ ಯೋಗ ವ್ಯವಸ್ಥೆ ಈ ಆಧ್ಯಾತ್ಮಿಕ ಪ್ರಕ್ರಿಯೆ ಮೇಲೆ ಕೇಂದ್ರಿತವಾಗಿದೆ. ಇದನ್ನು ಕ್ರೀಡೆಗೂ ಬಳಸಬಹುದು. ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ತೋರಿಸುತ್ತೆ, ಇನ್ಯಾವುದೋ ರೀತಿಯಲ್ಲ, ನೀವು ಯೋಚಿಸುವ ರೀತಿಯಲ್ಲ.